ಸ್ಪರ್ಧಾರ್ಥಿಗಳೇ ನಮಸ್ಕಾರ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಉಪಯುಕ್ತವಾಗುವಂತಹ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಕರ್ನಾಟಕದ ಪ್ರಥಮ ಆಣೆಕಟ್ಟು ಯಾವುದು ನೋಡಿ ಕರ್ನಾಟಕದ ಪ್ರಥಮ ಆಣೆಕಟ್ಟು ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಾಣಿ ವಿಲಾಸ್ ಆಣೆಕಟ್ಟು ಕರ್ನಾಟಕದ ಪ್ರಥಮ ಆಣೆಕಟ್ಟು ವಾಣಿ ವಿಲಾಸ್ ಆಣೆಕಟ್ಟು ಆಪ್ಷನ್ ಎ ಸರಿಯಾಗಿ ಇರತಕ್ಕಂಥ ಉತ್ತರ ಆಪ್ಷನ್ ಎ ವಾಣಿ ವಿಲಾಸ್ ಆಣೆಕಟ್ಟು ನೆಕ್ಸ್ಟ್ ಶಿವಾಜಿ ಅವರ ಆಧ್ಯಾತ್ಮಿಕ ಗುರು ಯಾರು ನೋಡಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಇದು ಪ್ರಶ್ನೆ ಈ ಪ್ರಶ್ನೆ ತುಂಬಾ ಬಾರಿ ಮರಳಿ ಮರಳಿ ನೋಡಿ ಮರಳಿ ಮರಳಿ ತುಂಬಾ ಬಾರಿ ಪ್ರಶ್ನೆ ಆಗಿದೆ ಸ್ನೇಹಿತರೆ ಅಂದ್ರೆ ಶಿವಾಜಿ ಅವರ ಆಧ್ಯಾತ್ಮಿಕ ಗುರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಮದಾಸ್ ಆಪ್ಷನ್ ಸಿ ಸರಿಯಾದ ಉತ್ತರ ರಾಮದಾಸ್ ಸ್ನೇಹಿತರೆ ಶಿವಾಜಿ ಅವರ ರಾಜಕೀಯ ಗುರು ಕೇಳಿದ್ರೆ ದಾದಾಜಿ ಕೊಂಡದೇವ ಶಿವಾಜಿ ಅವರ ಆಧ್ಯಾತ್ಮಿಕ ಗುರು ಯಾರಂದ್ರೆ ರಾಮದಾಸ್ ಇಲ್ಲಿ ಪ್ರಶ್ನೆ ಏನಾಗಿದೆ ಆಧ್ಯಾತ್ಮಿಕ ಗುರು ಸೊ ಇನ್ನು ಶಿವಾಜಿ ಅವರಿಗೆ ಹದಿನಾರು ನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿ ಅವರಿಗೆ ಪಟ್ಟಾಭಿಷೇಕ ಮಾಡಿಕೊಟ್ಟದ ಗುರು ಯಾರದ ಗುರು ಗಗಭಟ್ಟ ಶಿವಾಜಿ ಅವರಿಗೆ ಗೇರ್ಲಾ ತಂತ್ರ ಯುದ್ಧ ಕಲಿಸಿದ ಗುರು ಯಾರಾದ್ರೆ ಮಲ್ಲಿಕ್ ಅಂಬರ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಧ್ಯಾತ್ಮಿಕ ಕೇಳಿದರೆ ಆಪ್ಷನ್ ಸಿ ರಾಮದಾಸ್ ನೆಕ್ಸ್ಟ್ ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಎನ್ ಎಸ್ ಹರಡಿಕರ್ ಆಪ್ಷನ್ ಬಿ ಸರಿಯಾದ ಉತ್ತರ ಎನ್ ಎಸ್ ನೆಕ್ಸ್ಟ್ ತಾಳಗುಂದ ಶಾಸನದ ಕತ್ರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕುಬ್ಜ ಕವಿ ಅಥವಾ ಕವಿ ಕುಬ್ಜ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆಯನ್ನು ಯಾರು ಪ್ರಕಟಿಸಿದರು ಈ ಪ್ರಶ್ನೆ ಕೂಡ ತುಂಬ ಬಾರಿ ಮರಳಿ ಮರಳಿ ಸ್ನೇಹಿತರೆ ನೋಡಿ ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆ ಈ ಪ್ರಶ್ನೆ ಏನಪ್ಪ ಅಂದ್ರೆ ತುಂಬ ಬಾರಿ ಮರಳಿ ಮರಳಿ ಪ್ರಶ್ನೆ ಪ್ರಶ್ನೆ ಆಗಿದೆ ಸ್ನೇಹಿತರೆ ಅದಕ್ಕಾಗಿ ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆಯು ಯಾರಿಗೆ ಸಂಬಂಧಪಟ್ಟ ಯಾರು ಪ್ರಕಟಿಸಿದರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದ್ ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದ ಸ್ನೇಹಿತರೆ ಇವರು ಪ್ರಬುದ್ಧ ಭಾರತ ಮತ್ತು ಉದ್ಬೋಧನಾ ಎರಡು ಅತ್ಯಂತ ಪ್ರಸಿದ್ಧವಾದ ಪತ್ರಿಕೆ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದ್ ನೆಕ್ಸ್ಟ್ ಕೂಡಿರಿ ಕಲಿಸಿರಿ ಮತ್ತು ಹೋರಾಡಿರಿ ಇದು ಯಾರ ಕೊಟ್ಟ ಕರೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸೆನೆಂದರೆ ಆಪ್ಷನ್ ಡಿ ಇ ವಿ ರಾಮಸ್ವಾಮಿ ನಾಯಕ ಆಪ್ಷನ್ ಡಿ ಸರಿಯಾದ ಉತ್ತರ ಇ ವಿ ರಾಮಸ್ವಾಮಿ ನಾಯಕ ನೆಕ್ಸ್ಟ್ ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಮನೆತನ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಶಾತವಾಹನ ಮನೆತನ ಆಪ್ಷನ್ ಡಿ ಸರಿಯಾದ ಉತ್ತರ ಶಾತವಾನ ಮನೆತನ ನೆಕ್ಸ್ಟ್ ತಲಕಾಡಿನ ಗಂಗರು ರಾಜ್ಯ ಲಾಂಛನ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನಂದಿ ಆಪ್ಷನ್ ಡಿ ಸರಿಯಾದ ಉತ್ತರ ನಂದಿ ನೆಕ್ಸ್ಟ್ ಭಾರತಕ್ಕೆ ಹಿಂದೂಸ್ತಾನ್ ಎಂದು ಕರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಪರ್ಷಿಯನರು ಆಪ್ಷನ್ ಸಿ ಸರಿಯಾದ ಉತ್ತರ ಪರ್ಷಿಯನರು ನೆಕ್ಸ್ಟ್ ಭಾರತದ ರೋರ್ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಛೋಟಾ ನಾಗ್ಪುರ್ ಆಪ್ಷನ್ ಬಿ ಸರಿಯಾದ ಉತ್ತರ ಛೋಟಾ ನಾಗ್ಪುರ್ ನೆಕ್ಸ್ಟ್ ಕೆಳಗಿನ ಯಾವ ರಾಜ್ಯದ ಮೇಲೆ ಅಲಹಾಬಾದ್ ರೇಖೆ ಹಾದು ಹೋಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಒರಿಸ್ಸಾ ಆಪ್ಷನ್ ಬಿ ಸರಿಯಾದ ಉತ್ತರ ಒರಿಸ್ಸಾ ನೆಕ್ಸ್ಟ್ ಕರ್ಕಾಟ ಸಂಕ್ರಾಂತಿ ವೃತ್ತ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಾದು ಹೋಗಿಲ್ಲ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಿಕ್ಕಿಂ ಆಪ್ಷನ್ ಡಿ ಸರಿಯಾದ ಉತ್ತರ ಸಿಕ್ಕಿಂ ನೆಕ್ಸ್ಟ್ ಭಾರತದಲ್ಲಿ ಈ ಕೆಳಕಂಡ ಯಾವ ರಾಜ್ಯ ಅತಿ ಉದ್ದದ ಸಮುದ್ರ ಕಿನಾರೆ ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಸ್ನೇಹಿತರೆ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರೋ ರಾಜ್ಯ ಅಂದರೆ ಗುಜರಾತ್ ಬಟ್ ಆದರೆ ಈ ಪ್ರಶ್ನೆಗೆ ಇಲ್ಲಿ ಆಪ್ಷನ್ ಅಲ್ಲಿ ಗುಜರಾತ್ ಇಲ್ಲ ಸೊ ಸೆಕೆಂಡ್ ಎರಡನೇ ಸ್ಥಾನ ಇರುವಂತಹ ಸ್ನೇಹಿತರೆ ಅದು ಆಂಧ್ರ ಪ್ರದೇಶ ಒಟ್ಟು ಒಂದು ಸಾವಿರ ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಗುಜರಾತ್ ಎಷ್ಟಂದ್ರೆ ಹದಿನಾರು ನೂರು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ರಿಹಾನ್ ಕಣಿವೆ ಯೋಜನೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉತ್ತರ ಪ್ರದೇಶ ಆಪ್ಷನ್ ಡಿ ಸರಿಯಾದ ಉತ್ತರ ಉತ್ತರ ಪ್ರದೇಶ ಸ್ನೇಹಿತರೆ ನೆಕ್ಸ್ಟ್ ಸಾಗರದ ಬಹು ಆಳವಾದ ಭಾಗ ಎಂದು ಗುರುತಿಸಲಾದ ಮರಿನಾ ಟ್ರೆಂಚ್ ಯಾವ ಸಾಗರದಲ್ಲಿದೆ ನೋಡಿ ಸ್ನೇಹಿತರೆ ನೋಡಿ ಸಾಗರದ ಬಹು ಆಳವಾದ ಭಾಗ ಎಂದು ಗುರುತಿಸಲಾದ ಮರಿನಾ ಟ್ರಂಚ್ ಯಾವ ಸಾಗರದಲ್ಲಿ ಕಂಡುಬರುತ್ತದೆ ಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಸಾಗರದ ಬಹು ಆಳವಾದ ಭಾಗ ಎಂದು ಗುರುತಿಸಲಾದ ಮರಿನಾ ಟ್ರಂಚ್ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ ಅಂತ ಇಲ್ಲಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರು ಹೊಸ ಬರಾದರೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ